ತ್ರಿಕೋನ ಪೆನಲ್ಗಳಿಂದ ರಂಗೇರುತ್ತಿರುವ ಬೋರ್ಗಾಂವ್ ಪಟ್ಟಣ ಪಂಚಾಯತ್ ಸಾರ್ವತ್ರಿಕ ಚುನಾವಣೆ. ಬೋರ್ಗಾಂವ್ ಪಟ್ಟಣ ಪಂಚಾಯತ್ 2021 ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು 17 ವಾರ್ಡ್ಗಳಲ್ಲಿ 50 ಅಭ್ಯರ್ಥಿಗಳು ಕಣಕ್ಕಿಳಿದಿರುತ್ತಾರೆ. ಇಲ್ಲಿ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಗಳು, ಉತ್ತಮ್ ಪಾಟೀಲ್ ಇವರ ಬಣದ ಅಭ್ಯರ್ಥಿಗಳು ಮತ್ತು ಅಣ್ಣಾ ಸಾಹೇಬ್ ಹಾವಳೆ ಇವರ ಬಣದ ಅಭ್ಯರ್ಥಿಗಳು, ಈ ಮೂವರ ತ್ರಿಕೋನ ಪೆನಲ್ಗಳ ಮಧ್ಯೆ ಜಟಾಪಟಿ ನಡೆಯುತ್ತಿರುವುದು ಬೋರ್ಗಾಂವ್ ಪಟ್ಟಣದಲ್ಲಿ ಕಂಡುಬರುತ್ತಿದೆ. ಬೋರ್ಗಾಂವ್ ಪಟ್ಟಣದ ಸಾರ್ವತ್ರಿಕ ಚುನಾವಣೆ 2021 ರಂಗೇರುತ್ತಿರುವ ಬೋರ್ಗಾಂವ್ ಪಟ್ಟಣ, ಈ ಚುನಾವಣೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಅರ್ಜಿಗಳನ್ನು ದಾಖಲಿಸಿದ್ರು. ಅದರಲ್ಲಿ ಕಡಿತಗೊಂಡು ಹಿಂಪಡೆಯದ ಅರ್ಜಿಗಳನ್ನು ಬಿಟ್ಟು 50 ಜನ ಈಗ ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ. ಒಟ್ಟು ಇರುವ ವಾರ್ಡುಗಳು 17, ಅದರಲ್ಲಿ ಕಣಕ್ಕಿಳಿರುವ ಅಭ್ಯರ್ಥಿಗಳು 50 ಜನ. ಬೋರ್ಗಾಂವ್ ಪಟ್ಟಣದಲ್ಲಿ ಈಗ ರಂಗೇರುತ್ತಿರುವ ಮತದಾನ ಚುನಾವಣೆಯಲ್ಲಿ ಈಗ 3 ಬಣಗಳು ಕಣಕ್ಕಿಳಿದಿದ್ದಾವೆ. ಒಂದು ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗಳು, ಎರಡನೇದು ಉತ್ತಮ್ ಪಾಟೀಲ್ ಅವರ ಬಣ ಮತ್ತು ಮೂರನೇದು ಅಣ್ಣಾಸಾಹೇಬ್ ಹಾವಳೆಯವರ ಬಣ. ಈ 3 ಬಣಗಳಲ್ಲಿ ಯಾರು ಮತದಾರರನ್ನು ಮನವೊಲಿಸ್ತಾರೋ, ಯಾರು ಗೆಲುವನ್ನು ಸಾಧಿಸಲು ಪ್ರಯತ್ನಿಸ್ತಾರೋ, ನಾವು ಪ್ರತಿಯೊಂದು ಕ್ಷಣಕ್ಷಣ ಸುದ್ದಿಗಳನ್ನು ICB ವಾಹಿನಿಗಳ ಮುಖಾಂತರ ತಿಳಿಸ್ತಾ ಇರ್ತೀವಿ. ಕ್ಯಾಮರಾಮನ್ ಪುನೀತ್ ಜೊತೆ ನಾನು ಸುಭಾಷ್ ಶೆಟ್ಟಿ, ICB ನ್ಯೂಸ್ ಚಿಕ್ಕೋಡಿ, ಬೋರ್ಗಾಂವ್.